ಕೊರೋನಾ ವೈರಸ್ ಸಂಕು ತಡೆಯಲು ಸಾಮಾಜಿಕ ಅಂತರವೇ ಉತ್ತರ ಹೀಗಾಗಿ ಮಹಾಮಾರಿ ಕೊರೋನಾ ಹೋಗಲಾಡಿಸಲು ಸಾರ್ವಜನಿಕರು ಸಹಕಾರ ನೀಡಬೇಕು ಆರೋಗ್ಯಯುತ ದೇಶ ನಿರ್ಮಾಣವಾಗಲು ಪ್ರತಿಯೊಬ್ಬರು ಮನೆಯಲ್ಲಿ ಇರಬೇಕು ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಾಂತೇಶ್ ಕವಟಿಗಮಠ ಹೇಳಿದರು ಅವರು ಶನಿವಾರ ತಾಲ್ಲೂಕಿನ ಖಡಕ್ಲಾಟ್ ಗ್ರಾಮದಲ್ಲಿ ನಡೆದ ಜನಜಾಗೃತಿ ಸಭೆ ಹಾಗೂ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ದೇಶ ಲಾಕ್ ಡೌನ್ ಇರುವ ಹಿನ್ನೆಲೆಯಲ್ಲಿ ರೈತರು ಬೆಳೆದ ಬೆಳೆ ಮಾರಾಟ ಮಾಡಲು ಪೊಲೀಸರು ಅನುವು ಮಾಡಿ ಕೊಡಬೇಕು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರ ಖಾತೆಗಳಿಗೆ ಪ್ರೋತ್ಸಾಹದ ಹಣ ಜಮೆ ಆಗುತ್ತಿದ್ದು ರೈತರು ಈ ಹಣದ ಸದುಪಯೋಗ ಪಡೆದುಕೊಳ್ಳಬೇಕು ಉದ್ಯೋಗ ಇಲ್ಲದ ಯುವಕರು ನರೇಗಾ ಯೋಜನೆಯಡಿ ಉದ್ಯೋಗ ಪಡೆದುಕೊಂಡು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಎಂದರು ಯಾರು ಆ ಗ್ರಾಮದ ಜವಾಬ್ದಾರಿಯನ್ನು ವಹಿಸುತ್ತಾರೆ ಅವರಿಗೆ ಸರ್ಕಾರದಿಂದ ಬಂದಿರತಕ್ಕಂತ ಆದೇಶಗಳನ್ನು ಮೂಟಿಸಬೇಕು ಅವರ ಮುಖಾಂತರ ಗ್ರಾಮದಲ್ಲಿ ಇರತಕ್ಕಂತ ಸಾರ್ವಜನಿಕರಿಗೆ ಸಾಮಾನ್ಯ ರೈತರಿಗೆ ಸರ್ಕಾರ ಮಾಡಿರತಕ್ಕಂತ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸತಕ್ಕಂತ ಕೆಲಸವನ್ನು ಇವತ್ತು ನಾವು ಮಾಡಲಿಕ್ಕೆ ಬಂದಿದ್ದೀವಿ ಇವತ್ತು ರೇಷನ್ ಕೊಡತಕ್ಕಂತ ವಿಚಾರ ಇರಬಹುದು ರೇಷನ್ ಸಮಾಜದ ಕಟ್ಟಕಡೆಯ ಸಾಮಾನ್ಯ ವ್ಯಕ್ತಿಗೂ ಮುಟ್ಟಬೇಕು ಅನ್ನೋದು ಸರ್ಕಾರದ ಉದ್ದೇಶ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಈ ಎಲ್ಲ ವಿಚಾರಗಳು ಇದರ ಜೊತೆಗೆ ಆರೋಗ್ಯ ಅಧಿಕಾರಿಗಳು ಬಂದಿರತಕ್ಕಂತ ವಿಚಾರ ಏನಂದ್ರೆ ಯಾವ ರೀತಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಯಾವ ರೀತಿ ನಾವು ನಮ್ಮನ್ನು ನಾವು ಮನೆಯಲ್ಲಿ ಸುರಕ್ಷಿತವಾಗಿ ಇಟ್ಕೊಳ್ಳಬೇಕು ವೈಯಕ್ತಿಕ ಸ್ವಚ್ಛತೆ ಮತ್ತು ಸಾರ್ವಜನಿಕ ಸ್ವಚ್ಛತೆ ಬಗ್ಗೆ ತಮ್ಮ ಅರಿವನ್ನು ಮೂಡಿಸತಕ್ಕಂತ ಕೆಲಸವನ್ನ ಅವರು ಮಾಡಿದ್ದಾರೆ ಇದರ ಜೊತೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಕೃಷಿ ಪ್ರಧಾನವಾಗಿರತಕ್ಕಂತ ಭಾರತ ದೇಶದಲ್ಲಿ ಮುಂಗಾರು ಪ್ರಾರಂಭ ಆಗಿದೆ ರೈತ ಮುಂದಿನ ಚಟುವಟಿಕೆಗಳನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು ಕೃಷಿ ಬೆಳೆ ಮತ್ತು ಬೇಕಾಗತಕ್ಕಂತ ಸಲಕರಣೆಗಳು ಇರಬಹುದು ಬೀಜ ಇರಬಹುದು ಗೊಬ್ಬರಗಳನ್ನು ಯಾವ ರೀತಿ ರೈತನ ಮನೆ ಬಾಗಿಲಿಗೆ ತಲುಪಿಸಬಹುದು ಅಂತಕ್ಕಂತ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇವತ್ತು ಖಡಕ್ಲಾಟ್ ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಮುಖಾಂತರ ಗ್ರಾಮದ ಹಿರಿಯರ ಮುಖಾಂತರ ಸಾಮಾನ್ಯ ರೈತರಿಗೆ ಮನವರಿಕೆ ಮಾಡತಕ್ಕಂತ ಕೆಲಸವನ್ನು ನಾವು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ ಇವತ್ತು ನಾನು ಹೇಳತಕ್ಕಂತ ವಿಚಾರ ಇಷ್ಟೇ ಮಾನ್ಯ ಪ್ರಧಾನಿಯವರ ಕೋರಿಕೆ ಅಂದ್ರೆ ಸಾಮಾಜಿಕ ಅಂತರ ಕೋವಿಡ್ 19 ಕ್ಕೆ ಉತ್ತರ ಅಂತಕ್ಕಂತ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿದೆ ಮಾನ್ಯ ಜನರಿಗೆ ನನ್ನ ವಿನಂತಿ ಇಷ್ಟೇ ಮೇ 3 ವರೆಗೆ ನಾವು ನಮ್ಮ ಮನೆಯಲ್ಲಿ ಇರುವುದರ ಮುಖಾಂತರ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಮುಖಾಂತರ ಈ ಮಹಾಮಾರಿ ಕೋವಿಡ್ ಅನ್ನು ಹಿಮ್ಮೆಟ್ಟಿಸಲು ನಾವೆಲ್ಲರೂ ಸನ್ನದ್ಧರಾಗಬೇಕು ಅಂತಕ್ಕಂತ ಸಂದೇಶವನ್ನು ಕೊಡ್ತಾ ಅದರ ಜೊತೆಗೆ ಕಡಿಮೆ ಅಂತರದಲ್ಲಿ ಕೃಷಿಯನ್ನು ಮಾಡಬಹುದು ಕಡಿಮೆ ಜನರು ಕೃಷಿಯನ್ನು ಮಾಡಬಹುದು ಬಹಳ ಜನ ಕೂಡಿ ಕೆಲಸ ಮಾಡತಕ್ಕಂತ ಯಾವುದೇ ಕೆಲಸಗಳನ್ನು ಮಾಡಬಾರದು ಅಂತಕ್ಕಂತ ಸ್ಪಷ್ಟ ಸಂದೇಶವನ್ನು ಅದು ಉದ್ಯೋಗ ಖಾತ್ರಿ ಇರಬಹುದು ಅಥವಾ ಬೇರೆ ಯಾವುದೇ ಕೆಲಸಗಳನ್ನ ನಾವು ಗುಂಪು ಗುಂಪಾಗಿ ಮಾಡತಕ್ಕದ್ದಲ್ಲ ಅಂತಕ್ಕಂತ ಸ್ಪಷ್ಟ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಸಂದಿಗ್ಧ ಪರಿಸ್ಥಿತಿಯನ್ನ ನಾವು ಅತ್ಯಂತ ಯಶಸ್ವಿ ರೀತಿಯಿಂದ ನಾವು ನಿರ್ವಹಿಸೋಣ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುಭಾಷ್ ಸಂಪಗಮಿ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಠಲ್ ಸಿಂಧೆ ಕೃಷಿ ಸಹಾಯಕ ನಿರ್ದೇಶಕ ಮಂಜುನಾಥ್ ಜನಮಟ್ಟಿ ಶಿವಾನಂದ ಶರ್ಗಾವೆ ಗ್ರಾಮದ ದುರ್ನರಾದ ವಿಶ್ವನಾಥ್ ಕಮತೆ ಎನ್ಜಿ ಪಾಟೀಲ್ ವಿರೂಪಾಕ್ಷಿ ಸಂಕಾಜೆ ರಾಜು ಮುಸಾಳೆ ಉತ್ತಮ್ ಘಾಟಗೆ ಕೆಎಸ್ ಪಾಟೀಲ್ ವಿಲಾಸ್ ಮಾಡಿಗೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು